good. Oh, you're over, okay. Baraj. Instead of our medical device, I guess, we get domestic use. ಪೆಸ್ಟಿಸೈಡ್ಸ್ ತೆಗೆಯುತ್ತೆ ಪ್ರಶ್ನೆ. ಆಮೇಲೆ ಅದ್ರ ಜೊತೆಗೆ ಅದ್ರೊಟ್ಟು ಇರ್ತಕ್ಕಂಥ ಏನು ನೆಗೆಟಿವ್ ಆರ್ ಪಿ ಥಿಂಗ್ ಓಆರ್ ಪಿ ಇಸ್ ಆಕ್ಸಿಡೇಷನ್ ರಿಡಕ್ಷನ್ ಪೊಟೆನ್ಷಿಯಲ್. ದ ಥಿಂಗ್ ಈಸ್ ಇನ್ ಎನಿ ವೆಜಿಟೇಬಲ್ಸ್ ಆರ್ ಇನ್ ಎನಿ ಫ್ರೂಟ್ಸ್ ವೆನ್ ಇಟ್ ಈಸ್ ಇನ್ ದ ಪ್ಲಾಂಟ್ಸ್ ಇಟ್ ವಿಲ್ ಬಿ ದ ಫಾರ್ಮ್ ಆಫ್ ನೆಗೆಟಿವ್ ಆರ್ ಅಂಡ್ ವಿಟ್ ಗ್ರ್ಯಾಜುಲಿ ರೈಸಸ್ ಟು ಪಾಸಿಟಿವ್ ಆರ್ ಪಿ ಸೋ ಇಟ್ ವಿಲ್ ಗೆಟ್ ರಾಟನ್. ಆಲ್ರೆಡಿ ಐ ವಿಸಿಟೆಡ್ ಹಿಯರ್ ಇನ್ ದ ಲಾಸ್ಟ್ ವೀಕ್ ಇಟ್ಸ್ ದೇ ಆಲ್ಸೋ ಅಪ್ರೂವ್ ಟು ಸೆಲ್ ದ ಪ್ರಾಡಕ್ಟ್ ಇನ್ ಕೇರಳ ಅಂಡ್ ವಿ ಆರ್ ಡೂಯಿಂಗ್ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ವೀಕ್ ಎಮ್ ಓಯ್ ಸರ್ ಅಂಡ್ ಈವನ್ ಫ್ರಮ್ ಆಂಧ್ರಪ್ರದೇಶ್ ಆಲ್ಸೋ ಒನ್ ಆಸ್ ಗಿವನ್ ಫಾರ್ ಬಿಫೋರ್ ಸ್ಟಾರ್ಟಿಂಗ್ ಇನ್ ಶೋರೂಮ್ ವಿ ಹ್ಯಾವ್ most of them are open to health classes. Yes, exactly. Here, for example, you go back to 10 years to any park, how many people are walking? Yes. Today, how many people are walking? See, you know, product in India. Yes, yes. You go now, you go to aquarium, you go to the oldest, filter, you go to the right. Yes. You see the latest. ಸೊ ಇಟ್ ಗಿವ್ಸ್ ಅರೌಂಡ್ 50-75 ಟಿ ಡಿ ಎಸ್ ಗೆ ತಂದು ನಿಲ್ಸುತ್ತೆ. ಆದರೆ ಆ ಆರೋಗ್ಯ ಯಾವುದು ಗುಡ್ ಮಿನರಲ್ಲು ಬ್ಯಾಡ್ ಮಿನರಲ್ಲು ಅಂತ ಗೊತ್ತಾಗೋದಿಲ್ಲ. ಸೊ ಇಟ್ ಈಸ್ ಓನ್ಲಿ ಎ ರಿಡಕ್ಷನ್ ಆಫ್ ಟಿ ಡಿ ಎಸ್ ಅಷ್ಟೇ.
ಸೊ ಅದನ್ನೀಗ ನಮ್ಮ ಹಸಿರು ಪ್ರಾಧಿಕಾರದವರು ಈಗ ಒಂದು ಜಡ್ಜ್ಮೆಂಟ್ ಕೊಡ್ತಾ ಇದ್ದಾರೆ, ಎಲ್ಲಿ 500 and above ಮಾತ್ರ ಇದೆ ಅಂಥ ಕಡೆಗೆ ಮಾತ್ರ ಆರೋನ ಅಳವಡಿಸ್ಬೇಕು, ಅದರಿಂದ ನೀರು ಕೂಡ ಮುಂದೆ ಪ್ರೀಶಿಯಸ್ಸು ಅದು ಕೂಡ ತುಂಬ ವೇಸ್ಟ್ ಆಗ್ತಾ ಇದೆ ಅನ್ನೋದ್ರಿಂದ. ಸೊ ಇನ್ನು ನೆಕ್ಸ್ಟ್ ಫ್ಯೂಚರ್ ಜನ್ರೇಷನಲ್ಲಿ 500 ಒಳಗೆ DDS ಇದ್ದರೆ ಆರೋನ ಇನ್ಸ್ಟಾಲ್ ಮಾಡೋಕ್ಕೆ ಪರ್ಮಿಷನ್ ಸಿಗಲ್ಲ. ಆಮೇಲೆ ಈಗ WHO ಕೂಡ ಹೇಳಿದ್ದಾರೆ ಈಗ ಆಲ್ರೆಡಿ, ಈಗ ಇಲ್ಲಿ ನಿಮಗೆ ಆರೋ ಯೂಸ್ ಮಾಡ್ತಾ ಇದ್ದೀರಾ, ಆ ಒಂದು ಆರೋ ಯೂಸ್ ಮಾಡ್ತಾ ಇರೋದ್ರಿಂದ ಅದು ಹೆಲ್ತಿಗೆ ದುಷ್ಪರಿಣಾಮ ಬೀರ್ತಾ ಇದೆ ಅಂತ. ಯಾಕೆ ಅಂತಂದರೆ ನಮ್ಮಲ್ಲಿ ಬ್ಲಡ್ PH ಬಂದುಬಿಟ್ಟು 7.2, ಅದಕ್ಕಿಂತ ಕಡಿಮೆ ಹೋದರೆ 6.9 ಹೋದರೆ ನಾವು ಕೋಮಾಗೆ ಹೋಗೋ ಸ್ಟೇಜಸ್ ಇರುತ್ತೆ. ಬಟ್ ಬಾಡಿ ಒಳಗೆ ತಂದೇ ಆದ ಒಂದು ಸಿಸ್ಟಮ್ ಇದೆ, ಆ ಸಿಸ್ಟಮ್ ಮುಖಾಂತರ ಅದು PHನ ಬ್ಯಾಲೆನ್ಸ್ ಮಾಡ್ತಾ ಇದೆ. ನಮ್ಮಲ್ಲಿ ಮಿನರಲ್ಸ್ ಕಡಿಮೆ ಆದ ತಕ್ಷಣ ಬೋನ್ ಟಿಶ್ಯೂಯಿಂದ ಅದು ಎಳ್ಕೊಳ್ಳುತ್ತೆ. ಸೊ ಅವಾಗೇನಾಗುತ್ತೆ, ಬೋನ್ಸ್ಗಳು ವೀಕ್ ಆಗ್ತಾ ಇದ್ದಾವೆ. ಸೊ ಆಫ್ಟರ್ ಯೂಸಿಂಗ್ ಕಂಟಿನ್ಯೂಸ್ RO ವಾಟರ್ ಯೂಸ್ ಮಾಡಿದರೆ 5 and 6 years ಆದಮೇಲೆ ನಮ್ಮ ಬೋನ್ ಎಲ್ಲ ವೀಕ್ನೆಸ್ ಬರೋದಕ್ಕೆ ನಾವು ಆಲ್ರೆಡಿ ಅದನ್ನು ಇಂಡಿಯಾದಲ್ಲಿ ಅನುಭವಿಸ್ತಾ ಇದ್ದಾರೆ ಜನಗಳು. ಸೊ ಆ ದೃಷ್ಟಿಯಿಂದ ಈ ಅಯನೈಸರ್ ಏನಿದೆ, ಈ ಅಯನೈಸರ್ ಮುಖಾಂತರ ಬರ್ತಕ್ಕಂಥ ನೀರು ಈಗ ಇದು ಹಿಮಾಲಯನ್ ವಾಟ್ರ್ ಅಂತಲೇ ಹೇಳ್ಬೋದು ನಾವು. ಸೊ ಇದನ್ನು ಆಲ್ರೆಡಿ ಮಾರ್ಕೆಟ್ ಒಳಗೆ ಬಾಟಲ್ ವಾಟರ್ ಮಾಡ್ತಾ ಇದ್ದಾರೆ, ಆಲ್ಕಲೈನಿಟಿ ₹150 ಪರ್ ಲೀಟರ್ ಆಗಿ ಮಾರ್ತಾ ಇದ್ದಾರೆ. ಬಟ್ ಏನಂತಂದರೆ ಇದರಲ್ಲಿ ನಿಮಗೆ ಹೈಡ್ರೋಜನ್ ಅಯಾನ್ಸು ಸ್ಟೇಬಲ್ ಆಗಿ ಸಿಗಲ್ಲ. ನೀವು ಮಿಷಿನಿಂದ ಡ್ರಾ ಮಾಡಿ ಇಮಿಡಿಯೇಟಾಗಿ ಕುಡಿದ್ರೆ ಮಾತ್ರ ಈ ಹೈಡ್ರೋಜನ್ ಅಯಾನ್ಸ್ದು ನಿಮಗೆ ಬೆನಿಫಿಟ್ಸ್ಗಳು ಸಿಗುತ್ತೆ. ಸೊ ನೆಗೆಟಿವ್ RP ಆಲ್ಕಲೈನಿಟಿ ಇರ್ತಕ್ಕಂಥ ನೀರು ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ಬಟ್ ಹೈಡ್ರೋಜನ್ನ ನಾವು ರಿಟೈನ್ ಮಾಡ್ಕೊಳ್ಳೋಕೆ ಆಗದೆ ಇರೋದ್ರಿಂದ ಮಿಷಿನಲ್ಲೇ ಇಮಿಡಿಯೇಟ್ ಡ್ರಾ ಮಾಡಿ ಕುಡಿದು ಬೆನಿಫಿಟ್ಸ್ ತೊಗೋಬೇಕಾಗುತ್ತೆ. ನಮಗೆ ನಿಜವಾಗ್ಲೂ ಖುಷಿ ಅನ್ನಿಸ್ತಾ ಇದೆ, ಯಾಕೆಂದರೆ ಎಲ್ಲ ಕಾಮನ್ ಮೆನ್ನ ಹೆಲ್ತನ್ನು ನಾವು ಎನ್ರಿಚ್ ಮಾಡ್ಬೋದು ಅನ್ನೋ ಒಂದು ಮೋಟೋ ಇಟ್ಕೊಂಡು ನಾವು ಒಂದು ಇದನ್ನು ಶೋರೂಮ್ ಓಪನ್ ಮಾಡಿದ್ದೀವಿ. ಅಲ್ಲ, ನಾವು ಕರ್ನಾಟಕದವರಾಗಿ ಫಸ್ಟ್ ಶೋರೂಮ್ ಬ್ಯಾಂಗ್ಳೂರಲ್ಲಿ ಮಾಡ್ತಾ ಇದ್ದೀವಿ. ನಾವು ಸೋಲ್ ಡಿಸ್ಟ್ರಿಬ್ಯೂಷನ್ ಇಂಡಿಯಾಗೆ ತೊಗೊಂಡಿದ್ವಿ. ಇದು ನೆಕ್ಸ್ಟ್ ವೀಕಲ್ಲಿ ಕೆನಡಾದಲ್ಲಿ ಆಗ್ತಾ ಇದೆ, ನೆಕ್ಸ್ಟ್ ತಮಿಳ್ನಲ್ಲಿ ಆಗ್ತಾ ಇದೆ. ಹಾಗೆಯೇ ನಾವು ದೇಶಾದ್ಯಂತ ಇದನ್ನು ಕ್ಯಾಪಿಟಲ್ ಸಿಟೀಸ್ಗೆ ಫಸ್ಟು ಲಾಂಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಆ ಖರ್ಚು ಮಾಡೋದಕ್ಕಿಂತ ಮುಂಚೆ ಆರೋಗ್ಯವಾಗಿ ಇರೋದಕ್ಕೆ ಏನು ಬೇಕೋ ಅದನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದು ನಮ್ಮ ಅಲ್ಲ. ಈಗ ದೇಹದಲ್ಲಿ 80% to 85% ವಾಟ್ರ್ ಇರೋದು ದೇಹಕ್ಕೆ, ಅದೇ ಈಗ ದೇಹಕ್ಕೆ ಚೈತನ್ಯ ಕೊಡೋದು ನೀರೇ. ನೀರಿಂದನೇ ಎಷ್ಟೋ ಜನ ಆಲ್ರೆಡಿ ಈಗ ಜೀವನ ಮಾಡ್ತಾಯಿದ್ರು. ಹಿಮಾಲಯನ್ ರೇಂಜಸ್ನಾಗ ಎಲ್ಲ ಕೇಳಿದ್ದೀವಿ ನಾವು, ಅವ್ರಿಗೇನು ಫುಡ್ ಸಫಿಷಿಯೆಂಟ್ ಸಿಗೋದಿಲ್ಲ. ಸೊ ಅಂಥ ನೀರಿಗೆ ನಾವು ವ್ಯಾಲ್ಯೂ ಕೊಡಲೇಬೇಕಾಗುತ್ತೆ. ದಿಸ ಕುಡಿಯೋದು ನೀರೇ, ನೀರಿಂದನೇ ನಾವು ಜೀವನ, ಅದು ಇನ್ನೊಂದು ಹೆಸರೇ ಜೀವನ. ಸೊ ಹಾಗಿದ್ದಾಗ ನೀರಿಗೋಸ್ಕರ ಒಂದು ನಾವು ಕಾರು ಬಂಗ್ಲೆ ಫ್ರಿಜ್ಜು ಎಲ್ಲ ತೊಗೊಂತೀವಿ ನಮ್ಮ ಲಕ್ಸುರಿಗೆ. ಬಟ್ ದಿಸಕ್ಕೆ ಬೇಕಾಗಿರ್ತಕ್ಕಂಥದ್ದು ದಿಸ ನಿತ್ಯ ಯೂಸ್ ಮಾಡ್ತಕ್ಕಂಥ ಒಂದು ನೀರಿಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡಲಿಲ್ಲ ಅಂತಂದರೆ ನಮ್ಮ ಹೆಲ್ತಿಗೆ ನಾವು ಅದನ್ನು ಕಾಜಿ ಕೊಡಲಿಲ್ಲ ಅಂದರೆ ನಮ್ಮ ಹೆಲ್ತ್ ನಾವೇ ಹಾಳು ಮಾಡ್ಕೊಂಡಾಗುತ್ತೆ. ಒಂದ್ಸತಿ ಹಾಳಾದ್ಮೇಲೆ ಹೆಲ್ತ್ ನಾವು ಹಾಸ್ಪಿಟ್ಲಿಗೆ ಹೋಗಿ ಲಕ್ಷ ಗಂಟ್ಲೆ ಖರ್ಚು ಮಾಡೋದಕ್ಕಿಂತ ಪ್ರಿವೆನ್ಷನ್ ಕ್ಯೂರ್ ಅನ್ನೋ ದೃಷ್ಟಿಯಿಂದ ನಾವು ಈ ಮಾಡಬೇಕಾಗುತ್ತೆ. ಮೋರ್ ಓವರ್ ಏನಾಗಿದೆ ಅಂದರೆ ಪ್ಲಾಟಿನಮ್ ಮತ್ತು ಟೈಟಾನಿಯಂ ಪ್ಲೇಟ್ಸು ಕಾಸ್ಟ್ಲಿ ಮೆಟೀರಿಯಲ್, ಅದು ಆ ದೃಷ್ಟಿಯಿಂದನೇ ನಮಗೆ ಇದು ಕಾಸ್ಟ್ ಜಾಸ್ತಿ ಆಗುತ್ತೆ. ನನ್ನ ಹೆಸರು ರಾಜು ಅಂತ ಹೇಳ್ಬಿಟ್ಟು. ಸೊ ಫಸ್ಟು ಫ್ರಾಂಚೈಸಿ ಕರ್ನಾಟಕದಲ್ಲಿ ಅಯಾನ್ಟೆಕ್ಕಿನ ಫಸ್ಟ್ ಫ್ರಾಂಚೈಸಿ ನಮ್ಗೆ ಮಾಡ್ತಾ ಇದ್ದೀವಿ. ಸೊ ಇದರ ಉದ್ದೇಶ ಒಂದೇ, ಇದನ್ನು ಬೆಂಗಳೂರಿನ ಎಲ್ಲ ಜನಗಳಿಗೂ ಮನೆ ಮನೆಗಳಿಗೂ ಹಿಮಾಲಯದ ಪರಿಶುದ್ಧ ನೀರು ಕಳಿಸೋದು ನಮ್ಮ ಮೋಟೋ ಆಗಿದೆ. ಅಷ್ಟೆ. ನಮಸ್ಕಾರ, ನನ್ನ ಹೆಸರು ಅಶೋಕ್ ರಾಯವಾಗಿ ಅಂಥೇಳಿ. ಅಯಾನ್ಟೆಕ್ ಅಯೋನೈಜರು ನಾವುಗಳು ಭಾರತ ದೇಶದಲ್ಲಿ ಪ್ರಪ್ರಥಮವಾಗಿ ಕನ್ನಡಿಗರಾಗಿ ಕರ್ನಾಟಕದಲ್ಲಿ ಅದು ನಮ್ಮ ಬೆಂಗಳೂರಿನಲ್ಲಿ ಪ್ರಾರಂಭ ಮಾಡಲಿಕ್ಕೆ ಅದು ನವೆಂಬರ್ ತಿಂಗಳಲ್ಲಿ ಬಹಳಷ್ಟು ಸಂತೋಷ ಆಗ್ತಾ ಇದೆ. ಹಾಗೆಯೇ ಈ ಪ್ರಾಡಕ್ಟ್ನ ನಾವು ಬೆಂಗಳೂರಿನ ಪ್ರತಿಯೊಂದು ಮನೆ ಮನೆಗೆ ತಲುಪಿಸುವ ಒಂದು ವಿಚಾರದಲ್ಲಿ ಮುನ್ನುಗ್ತಾ ಇದ್ದೇವೆ. ಇದಕ್ಕೆ ತಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಬೇಕು ಅಂತ ಈ ದಿನ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ ಈ ಪ್ರಾಡಕ್ಟ್ ನಂತರ ನಾವು ದೇಶದ ಆದ್ಯಂತ ಎಲ್ಲ ಸಿಟಿಗಳಲ್ಲೂ ಪ್ರತಿಯೊಂದು ಹಳ್ಳಿಯಲ್ಲೂ ತಲುಪಿಸ್ಬೇಕು ಅನ್ನೋ ಒಂದು ಮಹತ್ತರವಾದ ಗುರಿಯನ್ನು ಇಟ್ಕೊಂಡಿದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ ಆಯುಕ್ತ TV ಎಲ್ಲ ವೀಕ್ಷಕರಿಗೆ. ನಮ್ಮ ಚಾನೆಲ್ನ ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ.